ಅದ್ರ ಗೌರವ ಹೋಯಿತು, ಹೊರಟೋಯ್ತು. ನಿಮಗೆ ಸ್ವಾರ್ಥ ಮುಖ್ಯನೋ ಅಧಿಕಾರ ಮುಖ್ಯನೋ, ಗೌರವದಿಂದ ಚರ್ಚೆಗೆ ಅವಕಾಶ ಕೊಡಬೇಕಾಯ್ತಲ್ಲ, ಇಲ್ಲ ರಾಜೀನಾಮೆ ಕೊಡಬೇಕಾಯ್ತು. ನಿಮ್ಮಿಂದ ಅಪಮಾನ ಆಗಿದೆ, ರಾಜ್ಯದ ಜನರ ಕ್ಷಮೆ ಕೇಳಬೇಕು. ಬಹುಶಃ ವಿಧಾನ ಪರಿಷತ್ತು, ನಾವು ಹಿಂದೆ ಒಂದು ಸಲ ಘಟನೆ ನೋಡಿದಾಗ ವಿಧಾನ ಪರಿಷತ್ತೇ ಬೇಡ ಅಂತ ಹೇಳಿದ್ವಿ. ಅಂಥ ಒಂದು ಕೈ ಘಟನೆ ಇವತ್ತು ಸಾಬೀತಾಗಿದೆ. ಕಾಂಗ್ರೆಸ್ನವರು ಒಟ್ಟಾರೆ ಆಗಲಿ ಬಹಿರಂಗವಾಗಿ ಜನರ ಕ್ಷಮೆ ಕೇಳಬೇಕಂತೇಳಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ ಕಾಂಗ್ರೆಸ್ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ. ನಿಮ್ಮ ಸದಸ್ಯರು ಗುಂಡಾಗಿರಿ ಮಾಡಿರಲ್ಲ, ಇದೇನು ಉತ್ತರ ಪ್ರದೇಶನ, ಬಿಹಾರನ, ವೆಸ್ಟ್ ಬೆಂಗಾಲ್, ಎಲ್ಲ ಕಡೆಯಿಂದ ಮಡ್ರಸ್ಗಳಿಲ್ಲ. ರಾಜ್ಯದ ಜನ ಚೀಮಾರಿ ಆಗ್ತದೆ ನಿಮಗೆ. ನಾನು ಒಂದು ನಿಮಿಷ, ಒಂದು ನಿಮಿಷ ನಾನು ಹೇಳ್ತೀನಿ, ಒಂದು ನಿಮಿಷ ನಂತರ ಹೇಳ್ತೀನಿ. ಚೀಮಾರಿ ಆಗ್ತದ್ರೆ ಆ ಚಿಂತಕರ ಚಾವಡಿ ಏನಿತ್ತು ಅದ್ರ ಗೌರವ ಹೋಯ್ತು, ಹೊರಟೋಯ್ತು. ನಿಮಗೆ ಸ್ವಾರ್ಥ ಮುಖ್ಯನೋ ಅಧಿಕಾರ ಮುಖ್ಯನೋ,